ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ILP ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ಸ್ವಯಂ ಕಲಿಕಾ ಘಟಕಗಳು ಈ ವಿಡಿಯೋ ಸರಣಿಗೆ ಸ್ವಾಗತ. ನಮ್ಮ ಇವತ್ತಿನ ಟೂಲ್ ಇಂಕ್ಸ್ಕೇಪ್. ಇಂಕ್ಸ್ಕೇಪ್ನಲ್ಲಿ ನಾವು ಇವತ್ತು ನಿಮಗೆ ಹೇಳ್ಕೊಡ್ತಿರೋ ವಿಷಯಗಳು ಇಂಟ್ರೊಡಕ್ಷನ್ ಟು ಇಂಕ್ಸ್ಕೇಪ್, ಬೇಸಿಕ್ ಡ್ರಾಯಿಂಗ್, ಶೇಪ್ಸ್, ಟೂಲ್ಸ್ ಆ್ಯಂಡ್ ಆಪ್ಷನ್ಸ್, ಫಿಲ್ ಆ್ಯಂಡ್ ಸ್ಟ್ರೋಕ್ ಸೆಟ್ಟಿಂಗ್ಸ್. ಸೊ ಹಾಗಾದರೆ ಈ ಇಂಕ್ಸ್ಕೇಪ್ ಅನ್ನೋ ಟೂಲ್ ನಾವು ಯಾವುದಕ್ಕೆ ಬಳಸ್ತೀವಿ, ಈ ಟೂಲಿಂದ ನಮಗೆ ಆಗೋ ಪ್ರಯೋಜನಗಳೇನು ಅಂತ ನೋಡೋಣ. ಸೊ ಈ ಇಂಕ್ಸ್ಕೇಪ್ ಅನ್ನೋದು ಒಂದು ಗ್ರಾಫಿಕ್ ಡಿಸೈನಿಂಗ್ ಟೂಲ್. ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಿರೋ ಹಾಗೆಯೇ ಈ ಮಿನಿ ಮೌಸ್, ಮಿಕ್ಕಿ ಮೌಸ್, ಕಾರ್ಟೂನ್ ಕ್ಯಾರೆಕ್ಟರ್ಸ್ ಎಲ್ಲ ಇರುತ್ತಲ್ಲ, ಸೊ ಇದನ್ನು ನಾವು ಇಂಕ್ಸ್ಕೇಪ್ನ ಬಳಸಿ ಮಾಡಬಹುದು. ಅದೇ ರೀತಿ ನಾವು ಬುಕ್ ಕವರ್ಸ್, ಸೊ ಬುಕ್ನ ಫ್ರಂಟ್ ಪೇಜ್, ಬ್ಯಾಕ್ ಪೇಜ್ ಡಿಸೈನ್ಸ್ ಎಲ್ಲ ನಾವು ಇಂಕ್ಸ್ಕೇಪಲ್ಲಿ ಮಾಡಬಹುದು. ಹಾಗೆ ಟೀಶರ್ಟ್ ಡಿಸೈನ್ಸ್, ಈ ಟೀಶರ್ಟ್ ಕಾಣಿಸ್ತಾ ಇದೆಯಲ್ಲ, ಈ ಡಿಸೈನ್ ಕೂಡ ಇಂಕ್ಸ್ಕೇಪಲ್ಲಿ ಮಾಡಿ ಅದನ್ನು ಟೀಶರ್ಟ್ ಮೇಲೆ ಪ್ರಿಂಟ್ ಮಾಡಿರೋದು. ಹಾಗೆಯೇ ಈ 2D 3D ಕ್ಯಾರೆಕ್ಟರ್ಸ್, ಕಾರ್ಟೂನ್ ಕ್ಯಾರೆಕ್ಟರ್ಸ್ ಎಲ್ಲ ಬರುತ್ತೆ, ಅದು ಸಹ ಇಂಕ್ಸ್ಕೇಪ್ನ ಮುಖಾಂತರ ಮಾಡಿರೋದು. ಹಾಗೆಯೇ ನೀವು ನೋಡ್ತಾ ಇರಾಗೇ ಗೇಮ್ ಡಿಸೈನ್ ಕೂಡ ನಾವು ಇಂಕ್ಸ್ಕೇಪ್ನಲ್ಲಿ ಮಾಡಬಹುದು. ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ಲ, ಇಂಕ್ಸ್ಕೇಪ್ ಅನ್ನೋದು ಒಂದು ಗ್ರಾಫಿಕ್ ಡಿಸೈನ್ ಟೂಲ್. ಸೊ ಬಿಸ್ನೆಸ್ ಕಾರ್ಡ್ಸ್ ಡಿಸೈನ್ ಮಾಡೋದಕ್ಕೆ, ಲೋಗೋಸ್ ಡಿಸೈನ್ ಮಾಡೋದಕ್ಕೆ, ಕಂಪ್ನಿ ಲೋಗೋಸ್ ಇರುತ್ತಲ್ಲ ಆ ಲೋಗೋಸ್ ಕೂಡ ಈ ಇಂಕ್ಸ್ಕೇಪ್ ಟೂಲ್ನ ಉಪಯೋಗಿಸ್ಕೊಂಡು ಮಾಡಬಹುದು. ಯಾರಿಗೆ ಈ ಗ್ರಾಫಿಕ್ ಡಿಸೈನಿಂಗಲ್ಲಾಗಿರ್ಬೋದು, ಆ್ಯನಿಮೇಷನ್ಸಲ್ಲಾಗಿರ್ಬಹುದು, ಟೂ ಡಿ 3D ಇಮೇಜಸ್ನ ಕ್ರಿಯೇಟ್ ಮಾಡೋದ್ರಲ್ಲಾಗಿರ್ಬೋದು ಆಸಕ್ತಿ ಇದೆ, ಸೊ ಅವರು ಇದನ್ನು ಕಲ್ತ್ಕೊಂಡ್ರೆ ಅವ್ರಿಗೆ ಮುಂದೆ ಬಹಳಷ್ಟು ಪ್ರಯೋಜನಗಳಿರುತ್ತೆ. ನೋಡೋದಕ್ಕೆ ಇಷ್ಟು ಇಂಟ್ರೆಸ್ಟಿಂಗ್, ಅದೇ ಥರ ಕಲಿಯೋದಕ್ಕೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಟೂಲ್. ಸೊ ಶುರು ಮಾಡೋಣ. ಟೂಲ್ನ ಓಪನ್ ಮಾಡೋದು ಹೇಗೆ ಅಂದರೆ, ಶೋ ಅಪ್ಲಿಕೇಶನ್ಸ್, ಸೊ ನಿಮ್ಮ ಇದು ಕಂಪ್ಯೂಟರ್ ಡೆಸ್ಕ್ಟಾಪ್, ಸೊ ಇಲ್ಲಿ ನೀವು ಶೋ ಅಪ್ಲಿಕೇಶನ್ಸ್ನ ಕ್ಲಿಕ್ ಮಾಡಿ, ಇಲ್ಲಿ ನೀವು ಟೈಪ್ ಯೋರ್ ಟು ಸರ್ಚಲ್ಲಿ ಇಂಕ್ಸ್ಕೇಪ್ ಅಂತ ಟೈಪ್ ಮಾಡಿದ್ರೆ ಸೊ ಆ ಅಪ್ಲಿಕೇಶನು ಸಿಗುತ್ತೆ ನಿಮಗೆ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ನಿಮಗೆ ಅಪ್ಲಿಕೇಶನ್ ಇಂಕ್ಸ್ಕೇಪ್ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮಧ್ಯದಲ್ಲಿ ಇದನ್ನು ಪೇಜ್ ಅಂತ ಹೇಳ್ತೀವಿ. ಸೊ ಅದೇ ಥರ ನೀವಿಲ್ಲಿ ಮೆನು ಬಾರ್ ನೋಡ್ತಾ ಇದ್ರೆ ಸೈಡಲ್ಲೆಲ್ಲ ನಿಮಗೆ ತುಂಬ ಆಪ್ಷನ್ಸ್ ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ, ಅದ್ರ ಜೊತೆಗೆ ಕೆಳಗಡೆ ಕಲರ್ಸ್ ಕಾಣಿಸ್ತಾ ಇದೆ. ಸೊ ನಾನು ಈ ಆಪ್ಷನ್ಸ್ ಎಲ್ಲ ಏನೇನು ಅನ್ನೋದನ್ನು ನಾನು ನಿಮಗೆ ಒಂದೊಂದೇ ಹೇಳ್ತಾ ಬರ್ತೀನಿ. ಸೊ ನಿಮಗೆ ಇದು ಪೇಜ್ ಅಂತ ಹೇಳಿದ್ನಲ್ಲ, ಸೊ ಇದನ್ನು ನಾವು ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡ್ಬೋದು. ಹೇಗೆ ಅಂದರೆ, ಕಂಟ್ರೋಲ್ನ ಪ್ರೆಸ್ ಮಾಡಿಕೊಂಡು ನಾವು ಝೂಮ್ ಇನ್, ಅದೇ ಥರ ಕಂಟ್ರೋಲ್ನ ಇಟ್ಕೊಂಡು ನಮ್ಮ ಒಂದು ಮೌಸ್ನ ಸ್ಕ್ರಾಲರಲ್ಲಿ ಅದನ್ನು ಝೂಮ್ ಔಟ್ ಕೂಡ ಮಾಡ್ಕೋಬೋದು. ಅದೇ ಥರ ನಿಮಗೆ ಇಲ್ಲಿ ಸ್ಕ್ರಾಲ್ ಮಾಡ್ಬೋದು, ಆ ಮೇಲೆ ಕೆಳಗಡೆ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಕ್ರಾಲ್ ಬಾರ್, ಸೊ ಇದರಲ್ಲಿ ಮೇಲೆ ಕೆಳಗಡೆ ಕೂಡ ಮಾಡ್ಕೋಬೋದು. ಸೊ ಅದೇ ಥರ ಆ ಕಡೆ ಈ ಕಡೆ ಸೈಡಲ್ಲಿ ಕೂಡ ನಾವು ಶಿಫ್ಟ್ ಮಾಡ್ಕೋಬಹುದು. ಸೊ ಈಗ ನಾನು ಒಂದು ಶೇಪ್ನ ಡ್ರಾ ಮಾಡಿ ತೋರಿಸ್ತೀನಿ. ಸೊ ಈ ಶೇಪ್ ಡ್ರಾ ಮಾಡೋದಕ್ಕೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಕ್ರಿಯೇಟ್ ರೆಕ್ಟಾಂಗಲ್ ಅಂಡ್ ಸ್ಕ್ವೇರ್ ಅಂತ ಕಾಣಿಸ್ತದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಸೊ ನಿಮಗೆ ಇಲ್ಲಿ ಪ್ಲಸ್ ಸಿಂಬಲ್ ಚಿಕ್ಕದಾಗ ಕಾಣಿಸ್ತದೆ, ಅದೇ ಥರ ನಿಮ್ಗೆ ಒಂದೊಂದು ಸ್ಕ್ವೇರ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್. ಸೊ ಅದನ್ನು ನೋಡಿ ಈ ಥರ ಲೆಫ್ಟ್ ಕ್ಲಿಕ್ ಯೂಸ್ ಮಾಡಿಕೊಂಡು ನಾನು ಡ್ರಾ ಮಾಡಿದ್ದೀನಿ. ಸೊ ಡ್ರಾ ಆದಮೇಲೆ ನಿಮಗೆ ಶೇಪ್ ಈ ಥರ ಕಾಣಿಸುತ್ತೆ. ಸೊ ಈ ಶೇಪ್ನ ನಾವು ಹೇಗೆಲ್ಲ ಡಿಸೈನ್ ಮಾಡ್ಬೋದು ಅಂತ ನೋಡೋಣ. ಸೊ ಇದನ್ನು ಡಿಸೈನ್ ಮಾಡೋಕ್ಕಿಂತ ಮುಂಚೆ ನಾವು ಶೇಪ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡೋದು ಎಲ್ಲಿ ಅಂದರೆ, ಸೊ ಇಲ್ಲಿ ಲೆಫ್ಟ್ ಟಾಪಲ್ಲಿ ನಿಮಗೆ ಸೆಲೆಕ್ಟ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಬ್ಜೆಕ್ಟ್ಸ್ ಅಂತ ಕಾಣಿಸ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಮತ್ತು ನಾವು ಶೇಪ್ ಹತ್ರ ಬಂದು ಕ್ಲಿಕ್ ಮಾಡ್ತೀವಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅದು ಸೆಲೆಕ್ಟ್ ಆಗಿದೆ ಅನ್ನೋದಕ್ಕೆ ನಿಮಗೆ ಎಲ್ಲ ಕಾರ್ನರ್ಸಲ್ಲಿನೂ ಆರೋ ಮಾರ್ಕ್ಸ್ ಕಾಣಿಸ್ತಾ ಇದೆ. ಸೊ ಇದು ಅದು ಶೇಪ್ ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಅದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಇದರಿಂದ ಏನು ಮಾಡ್ಬೋದು ಅಂದರೆ, ನೀವು ಇದನ್ನು ರೀಸೈಜ್ ಮಾಡ್ಕೋಬೋದು. ನೀವು ಈ ಥರ ಕಾಣಿಸ್ತಾ ಇದೆಲ್ಲ ದೊಡ್ಡದು, ಎಷ್ಟುದು ಅಗಲ ಮಾಡ್ಕೋಬೋದು, ಹೈಟ್ ಮಾಡ್ಕೋಬೋದು, ಚಿಕ್ಕದು ಮಾಡ್ಕೋಬೋದು. ಸೊ ನಮಗೆ ಯಾವ ಥರ ಡಿಸೈನ್ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು. ಸೊ ಇಲ್ಲಾಂದರೆ ನೀವು ಮ್ಯಾನ್ಯುಲಿ ಮಾಡ್ತೀರಾ ಅಂದರೆ ಇಲ್ಲಿ ಬಂದು ವಿಡ್ತ್ ಆ್ಯಂಡ್ ಹೈಟಲ್ಲಿ, ಸೊ ನಾನು 100 ಅಂತ ಕೊಡ್ತೀನಿ. ಇದು MMಅಲ್ಲಿ ಇದೆ, ನೀವು ಇದನ್ನು ಇಂಚಸ್ಗಾದರೂ ಮಾಡ್ಕೋಬೋದು, ಸೆಂಟಿಮೀಟರ್ಗಾದರೂ ಮಾಡ್ಕೋಬೋದು. ನಾನು MMಅಲ್ಲೇ ಇಟ್ಕೊಂಡಿದ್ದೀನಿ. ಸೊ ನಾನು ಇದನ್ನು 100x100 ಹೈಟ್ ಆ್ಯಂಡ್ ವಿಡ್ತ್ ಕೊಡ್ತೀನಿ. ಸೊ ದಟ್ ನೋಡಿ ಇದು ಒಂದು ಸ್ಕ್ವೇರ್ ಫಾರ್ಮ್ ಆಗಿದೆ ಇವಾಗ. ಸೊ ಇದನ್ನು ನಾನು ಹೇಳ್ದಂಗೆ ರೀಸೈಜ್ ಎಷ್ಟಕ್ಕೆ ಬೇಕಾದರೂ ಮಾಡ್ಕೋಬೋದು. ಅದೇ ಥರ ನೀವು ಮತ್ತೆ ಇನ್ನೊಂದು ಸತಿ ಸೆಲೆಕ್ಟ್ ಆಗಿರೋದನ್ನ ಕ್ಲಿಕ್ ಮಾಡಿದ್ರೆ ಆ ಶೇಪ್ ಒಳಗಡೆ ನಿಮಗೆ ಆರೋ ಸ್ವಲ್ಪ ಬೆಂಡ್ ಆಗಿರೋ ಥರ ಕಾಣಿಸುತ್ತೆ. ಸೊ ಈಗೇನು ಮಾಡ್ಬೋದು ಅಂದರೆ, ನಾವು ಆ ಶೇಪ್ನ ರೊಟೇಟ್ ಮಾಡ್ಕೋಬೋದು. ಕಾಣಿಸ್ತಾ ಇದೆಯಾ, ಈ ಆಬ್ಜೆಕ್ಟ್ ಈಗ ರೊಟೇಟ್ ಆಗ್ತಾ ಇದೆ. ಸೊ ರೊಟೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಮತ್ತೆ ಕ್ಲಿಕ್ ಮಾಡಿದಾಗ ಆ ಆ್ಯರೋಸ್ ಬೆಂಡ್ ಆಗಿರುತ್ತೆ, ಅವಾಗ ರೊಟೇಟ್ ಮಾಡ್ಕೋಬೋದು. ಮತ್ತು ಈ ಮಧ್ಯದ ಆ್ಯರೋನ ಇಟ್ಕೊಂಡು ನೋಡಿ ನಾವು ಈ ಥರ ಸ್ಲೈಡ್ ಮಾಡ್ಕೋಬೋದು ಆಬ್ಜೆಕ್ಟ್ನ. ಸೊ ಇದು 3D ಇಮೇಜ್ ಥರ ಕೂಡ ಕಾಣಿಸುತ್ತೆ. ಸೊ ಈ ಥರ ನಾವು ಸ್ಲೈಡ್ ಕೂಡ ಮಾಡ್ಕೋಬಹುದು. ಸೊ ಅದಾದಮೇಲೆ ನಿಮಗೆ ಇಲ್ಲೊಂದು ಪ್ಲಸ್ ಕಾಣಿಸ್ತಾ ಇದೆ ಅಲ್ಲ ಸಣ್ಣದಾಗಿ, ಸೊ ಇದನ್ನು ನಾವು ಪಾಯಿಂಟರ್ ಅಂತೀವಿ. ಇದು ಸೆಂಟ್ರಲ್ಲಿದೆ. ಸೊ ನಾವು ಅದು ಸೆಂಟ್ರಲ್ಲಿದ್ದಾಗ ಅದನ್ನು ರೊಟೇಟ್ ಮಾಡಿದಾಗ ಸೆಂಟ್ರಿಗೆ ರೊಟೇಟ್ ಆಗುತ್ತೆ. ಸೊ ಈಗ ನಾನು ಆ ಒಂದು ಪ್ಲಸ್ ಅನ್ನೋದನ್ನು ನಾನು ಆಚೆ ತೊಗೊಂಡು ಬರ್ತೀನಿ. ಆಚೆ ಇಟ್ಟಿದ್ದೀನಿ. ಇವಾಗ ರೊಟೇಟ್ ಮಾಡಿದ್ರೆ ನೋಡಿ, ಆಚೆ
ಇಂದ ಪ್ಲಸ್ನ ಮಧ್ಯ ಸೆಂಟ್ರಿಗೆ ತೊಗೊಂಡು ಆಬ್ಜೆಕ್ಟು ಆಚೆ ಕಡೆ ರೊಟೇಟ್ ಆಗ್ತಾ ಇದೆ. ಸೊ ಅದೇ ಥರ ನೀವು ಆ ಪ್ಲಸ್ನ ಒಂದು ಕಾರ್ನರ್ಗೆ ಇಟ್ಕೊಂಡು ಈಗ ನೋಡಿ ಈಗ ರೊಟೇಟ್ ಮಾಡಿದ್ರೆ ಅದನ್ನು ಸೆಂಟ್ರ್ ಪಾಯಿಂಟ್ ಅಂತ ತೊಗೊಂಡು ರೊಟೇಟ್ ಆಗುತ್ತೆ. ಸೊ ನಮಗೆ ಡಿಸೈನ್ಗೆ ಮಾಡೋದಕ್ಕೆ ಈ ಥರ ಎಲ್ಲ ಆಪ್ಷನ್ಸ್ ಇದೆ. ಈ ಥರ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡು ನಮ್ಗೆ ಇಷ್ಟ ಬಂದಿರೋ ಥರ ನಾವು ಡಿಸೈನ್ ಮಾಡ್ಕೋಬಹುದು. ಸೊ ಮತ್ತೆ ನಾನು ಅದನ್ನು ಪ್ಲಸ್ನ ಮಧ್ಯ ತೊಗೊಂಬಂದೆ. ಸೊ ಇದಾದ ನಂತರ ನೆಕ್ಸ್ಟು ನೀವು ಇದೇ ಶೇಪ್ಗೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಕಡೆ ಮತ್ತು ಈ ಕಡೆ ಕಾರ್ನರ್ಸಲ್ಲಿ ಒಂದು ಬಾಕ್ಸ್ ಕಾಣಿಸ್ತಾ ಇದೆ, ಅದೇ ಥರ ಇಲ್ಲೊಂದು ಸರ್ಕಲ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಸರ್ಕಲ್ನ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಈ ಎಡ್ಜಸ್ ಏನಿರುತ್ತೆ, ಸ್ಕ್ವೇರ್ದು ಶಾರ್ಪ್ ಇರುತ್ತಲ್ವ ಎಡ್ಜಸ್ಸು. ಸೊ ನಾನು ಇನ್ನೂ ಝೂಮ್ ಇನ್ ಮಾಡಿ ತೋರಿಸ್ತೀನಿ. ಕಂಟ್ರೋಲ್ ಇಟ್ಕೊಂಡು ಸ್ಕ್ರಾಲ್ ಮಾಡಿದ್ರೆ ಝೂಮ್ ಇನ್ ಆಗುತ್ತೆ. ಸೊ ಈಗ ನಾನು ಆ ಒಂದು ಸರ್ಕಲ್ನ ನೋಡಿ ಈ ಥರ ಈ ಥರ ಮೇಲುಗಡೆ ತೊಗೊಂಡು ಹೋದರೆ ನೋಡಿ ಅದು ಕಾರ್ನರ್ಸ್ ಇರುತ್ತಲ್ಲ ಅದರ ಸಾಫ್ಟ್ ಕಾರ್ನರ್ಸ್ ಅಂತಂದರೆ ರೌಂಡೆಡ್ ಕಾರ್ನರ್ಸ್ ಆಯಿತು. ಸೊ ಅದೇ ಥರ ನಾನು ಅದನ್ನು ವಾಪಸ್ ತೊಗೊಂಬಂದರೆ ಅದು ನೋಡಿ ಅದೇ ಥರ ಸ್ಕ್ವೇರ್ ವಾಪಸ್ ಅದು ಸ್ಕ್ವೇರ್ ಶಾರ್ಪ್ ಕಾರ್ನರ್ ಆಗಿದೆ. ಸೊ ನೀವು ಈ ಇನ್ನೊಂದು ಪ್ಲಸ್ ಇಲ್ಲಿ ಒಂದು ಸ್ಕ್ವೇರ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ ಅದನ್ನು ನೀವು ಇಟ್ಕೊಂಡು ಮತ್ತೆ ಅದನ್ನು ದೊಡ್ಡದು ಚಿಕ್ಕದು ರೀಸೈಸ್ ಕೂಡ ಮಾಡ್ಕೋಬಹುದು. ಮತ್ತೆ ಏನಾದರೂ ಮಿಸ್ ಆಗಿ ಡ್ರಾ ಮಾಡ್ಕೊಂಬಿಟ್ರೆ ಈ ಥರ ಒಂದು ಸ್ಕ್ವೇರ್ನ ಅದ್ರ ಮೇಲೆ ನೀವು ಕಂಟ್ರೋಲ್ ಝೆಡ್ ಮಾಡ್ಕೊಂಡ್ರೆ ಅದು ಅಂಡು ಆಗುತ್ತೆ ವಾಪಸ್, ಮತ್ತೆ ಅದು ಹೋಗುತ್ತೆ ಆ ಶೇಪ್ ಏನು ಹಾಕಿರ್ತಾರೋ. ಸೊ ನೀವು ಏನೇ ಮಾಡಬೇಕಿದ್ರು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಬಂದು ಯಾರೊನ್ ಕ್ಲಿಕ್ ಮಾಡಿಕೊಂಡು ಮತ್ತೆ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ನೀವು ರೀಸೈಜ್ ಮಾಡ್ಕೋಬೋದು, ಸ್ಕ್ವೇರ್ನ ರೆಕ್ಟ್ಯಾಂಗಲ್ ಮಾಡ್ಕೋಬೋದು, ಯಾವ ಥರ ಶೇಪ್ ಸಿಗಬೇಕು ಅದಕ್ಕೆ ನೀವು ಕನ್ವರ್ಟ್ ಮಾಡ್ಕೋಬೋದು. ಸೊ ಈಗ ನಾನು ಮತ್ತೊಂದು ಶೇಪ್ನ ಡ್ರಾ ಮಾಡಿ ತೋರಿಸ್ತೀನಿ. ಸೊ ನಾನು ಕಂಟ್ರೋಲ್ನ ಝೂಮ್ ಔಟ್ ಮಾಡಿಕೊಂಡೆ ಒಂದು ಸ್ವಲ್ಪ. ಸೊ ಇದು ಇನ್ನೊಂದು ಶೇಪ್ನ. ಸೊ ನೀವು ಇದನ್ನು ಈ ಶೇಪ್ನ ಈ ಪೇಜ್ ಒಳಗಡೆ ಬರಿಬೇಕು ಅಂತ ಏನಿಲ್ಲ, ನೀವು ಪೇಜ್ನ ಹೊರಗಡೆನೂ ಮಾಡ್ಕೋಬೋದು. ಆದರೆ ನೀವು ಅದನ್ನು ಪ್ರಿಂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪೇಜ್ ಒಳಗಡೆ ಏನೇನಿರುತ್ತೆ ಆಬ್ಜೆಕ್ಟ್ಸ್ ಅಥವಾ ಶೇಪ್ಸ್ ಅದು ಮಾತ್ರ ನಾವು ಪ್ರಿಂಟ್ ಮಾಡೋಕ್ಕಾಗುತ್ತೆ. ಸೊ ನಾನು ನಿಮ್ಗೆ ಆವಾಗಲೇ ತೋರಿಸ್ತೆ, ಟೀ ಶರ್ಟ್ಸ್ ಮೇಲೆಲ್ಲ ಡಿಸೈನ್ ಮಾಡಿದರು, ಬುಕ್ಸ್ಗೆ ಎಲ್ಲ ಡಿಸೈನ್ ಮಾಡಿದರು. ಸೊ ಅದೆಲ್ಲ ಪ್ರಿಂಟ್ ಮಾಡ್ಕೊಂಡಿದಾರಲ್ವ, ಸೊ ಅದು ಪ್ರಿಂಟ್ ಮಾಡಬೇಕು ಅಂದರೆ ಈ ಪೇಜ್ ಒಳಗಡೆ ಇರಬೇಕು. ಸೊ ಈಗ ನಾನು ಒಂದು ಸರ್ಕಲ್ನ ಬರೀತಾ ಇದ್ದೀನಿ, ಸರ್ಕಲ್ ತೊಗೊಂಡಿದ್ದೀನಿ. ಸೊ ನಾನೀಗ ಸರ್ಕಲ್ನ ಡ್ರಾ ಮಾಡಿದ್ದೀನಿ. ಸೊ ಸರ್ಕಲ್ ಡ್ರಾ ಆಗಿದೆ ಇವಾಗ. ಸೊ ನೀವು ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಸೆಲೆಕ್ಟ್ ಮಾಡ್ಕೊಂಡು ಅದು ಕ್ಲಿಕ್ ಮಾಡಿದ ತಕ್ಷಣ ಸೆಲೆಕ್ಟ್ ಆಗುತ್ತೆ. ನೀವು ಮತ್ತೆ ಸರ್ಕಲ್ನ ದೊಡ್ಡದು ಚಿಕ್ಕದು ಯಾವ ಸೈಜಿಗಾದರೂ ಮಾಡ್ಕೋಬೋದು. ಅದೇ ಥರ ಮತ್ತೆ ಕ್ಲಿಕ್ ಮಾಡಿದ್ರೆ ಸೊ ನೀವು ರೊಟೇಟ್ ಮಾಡ್ಕೋಬೋದು ಸರ್ಕಲ್ನ. ಸೊ ಅದಾದಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಚಿಕ್ಕ ಸರ್ಕಲ್. ಸೊ ಇದನ್ನು ಮಾಡ್ಕೊಳೋದು ಒಳಗಡೆ ಮಾಡ್ಕೊಳೋದ್ರಿಂದ ನೋಡಿ ನೀವು ಹಾಫ್ ಸರ್ಕಲ್, ಸೊ ಈ ಥರ ಶೇಪ್ಸ್ ಮಾಡ್ಕೋಬೋದು. ಅದೇ ಥರ ನೀವು ಅದನ್ನು ಆಚೆ ಕಡೆ ಬಂದು ಮಾಡಿದ್ರೆ ನೋಡಿ ಈ ಥರ ಲೋಗೋಸ್ಗೆಲ್ಲ ನಾವು ಈ ಥರ ಎಲ್ಲ ಡಿಸೈನ್ಸ್ ಯೂಸ್ ಮಾಡ್ಕೊತೀವಿ. ಸೊ ಈ ಥರ ಎಲ್ಲ ಈ ಥರ ನೀವು ಡಿಸೈನ್ನ ಮಾಡ್ಕೋಬೋದು ಆ ಒಂದು ಸರ್ಕಲ್ನ. ಸೊ ಮತ್ತೆ ನಾನು ಸರ್ಕಲ್ನ ಡ್ರಾ ಮಾಡಬೇಕು ಅಂದರೆ ನಾನು ಲಾಸ್ಟ್ ಸರ್ಕಲ್ನ ಏನು ಬರೆದಿರ್ತೀನಿ, ಏನು ಶೇಪಿಗೆ ಯಾವ ಕಲರ್ ಹಾಕಿರ್ತೀನಿ ಅಥವಾ ನಾನು ಬೇರೆ ಏನಾದರೂ ಡಿಸೈನ್ಸ್ನ ಆಲ್ಟ್ರೇಷನ್ ಮಾಡಿದರೆ ನಾನು ಸೇಮ್ ಮತ್ತೆ ಇನ್ನೊಂದು ಸರ್ಕಲ್ ಬರ್ಕೊಂಡ್ರೆ ಅದೇ ಥರ ಬರುತ್ತೆ. ಸೊ ಹಾಗಾಗಿ ನೀವು ಅದನ್ನು ಈ ಒಂದು ಟೂಲು ನಾವು ಲಾಸ್ಟ್ ಏನು ಮಾಡಿರ್ತೀವಿ ಅದನ್ನು ನೆನಪಿಡ್ಕೊಂಡು ಅದನ್ನು ಮತ್ತೆ ವಾಪಸ್ ನಾವು ಅದು ಸರ್ಕಲ್ ಹಾಕಬೇಕು ಅಂದರೆ ನಾವು ಲಾಸ್ಟ್ ಏನು ಡಿಸೈನ್ ಮಾಡಿರ್ತೀವಿ ಅದನ್ನೇ ರಿಪೀಟ್ ಮಾಡುತ್ತೆ. ಸೊ ಈಗ ನಾನು ಇನ್ನೊಂದು ಶೇಪ್ ಬರ ತೋರಿಸ್ತೀನಿ ನಿಮಗೆ, ಸ್ಟಾರ್ ಮಾಡೋಣ. ಸೊ ಸ್ಟಾರ್ನ ನಾನು ಇಲ್ಲಿ ಮಾಡಿಕೊಂಡೆ ಇಲ್ಲಿ. ಸೊ ಈ ಸ್ಟಾರಲ್ಲಿ ನಿಮಗೆ ಈಗ ಸೆಲೆಕ್ಟ್ ಮಾಡ್ಕೊತೀರ ಡಬಲ್ ಕ್ಲಿಕ್ ಮಾಡಿಕೊಂಡು, ಇಲ್ಲಿ ಕಾರ್ನರ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಸ್ಟಾರ್ನ ನಾನು ಟ್ರಯಾಂಗಲ್ ಕೂಡ ಮಾಡ್ಕೋಬೋದು ನೋಡಿ. ಕಾರ್ನರ್ಸ್ನ ನಾನು 3 ಇಟ್ಕೊಂಡು ಸೊ ಇಲ್ಲಿ ನಾನು ಟ್ರಯಾಂಗಲ್ ಕೂಡ ಮಾಡ್ಕೋಬಹುದು. ಸೊ ನನಗೆ ಯಾವ ಥರ ಬೇಕೋ ಆ ಥರ ರೀಸೈಜ್ ಮಾಡಿಕೊಂಡು ಆ ಥರ ಕಾರ್ನರ್ಸ್ ಎಲ್ಲ ಎಲ್ಲಿಗೆ ಬೇಕೋ ಅಲ್ಲಿಗೆ ಚೇಂಜ್ ಮಾಡಿಕೊಂಡು ಟ್ರಯಾಂಗಲ್ ಮಾಡ್ಕೋಬೋದು. ಮತ್ತು ಈ ಕಾರ್ನರ್ಸ್ದು ಜಾಸ್ತಿ ಮಾಡಿಕೊಂಡ್ರೆ ನೋಡಿ ಈ ಥರ ಜಾಸ್ತಿ ಕಾರ್ನರ್ಸ್ ಮಾಡಿಕೊಂಡ್ರೆ ಈ ಥರ ಮಾಡ್ಕೋಬೋದು. ಅದೇ ಥರ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಸರ್ಕಲ್, ಸೊ ಈ ಥರ ಚಿಕ್ಕ ಸರ್ಕಲ್ ಕಾಣಿಸ್ತಾ ಇದೆ, ನೀವು ಅದನ್ನು ಇಟ್ಕೊಂಡು ನೋಡಿ ಈ ಥರ ಶೇಪ್ ಮಾಡ್ಕೋಬೋದು. ಆ ಸ್ಟಾರ್ನ ಹೇಗೆಲ್ಲ ಡಿಫ್ರೆಂಟಾಗಿ ನಾವು ಡಿಸೈನ್ ಮಾಡ್ಕೋಬಹುದು. ಸೊ ಇನ್ನೊಂದು ಶೇಪ್ ನೋಡೋಣ, ಅದು ಸ್ಪೈರಲ್. ಸೊ ಸ್ಪೈರಲ್ನ ನಾನು ಇದು ಬರೆದಿದ್ದೀನಿ. ಸೊ ಈಗ ಈ ಸ್ಪೈರಲ್ನೂ ಸಹ ನಾವು ನೋಡಿ ಈ ಥರ ಸ್ಪೈರಲ್ನೂ ಕೂಡ ನಾವು ಈ ಥರ ಎಲ್ಲ ಎಡಿಟ್ ಮಾಡಿಕೊಂಡು ಯಾವ ಡಿಸೈನ್ ಬೇಕು ಯಾವ ಥರ ನಮಗೆ ಬೇಕು ಆ ಥರ ನಾವು ಕನ್ವರ್ಟ್ ಮಾಡ್ಕೋಬೋದು. ಸೊ ಈಗ ನಾನು ಶೇಪ್ಸ್ ಹಾಕೋದನ್ನು ತೋರಿಸಿದ್ದೀನಿ, ಅದೇ ಥರ ಇವಾಗ ಕಲರ್ ಬಗ್ಗೆ ನೋಡೋಣ. ಸೊ ಕಲರ್ಸ್ ಹೇಗೆ ಮಾಡೋದು ಅಂದರೆ, ಸೊ ನೀವು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಆಬ್ಜೆಕ್ಟಿಗೆ ಹೋಗಿ, ಸೊ ನೀವೇನಾದರೂ ಲಾಸ್ಟು ಇವಾಗ ಏನೋ ಬರಿತಾ ಇರ್ತೀರ ಸ್ಪೈರಲ್, ಅದರಿಂದ ನಾವು ಆಚೆ ಬರಬೇಕು ಮತ್ತು ನಾನು ಸ್ಕ್ವೇರ್ ಡ್ರಾ ಮಾಡಬೇಕು ಅಂದರೆ ನೀವು ಮತ್ತೆ ಸ್ಕ್ವೇರ್ಗೆ ಹೋಗಬೇಕು, ಅಥವಾ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದನ್ನು ಡಿಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಮತ್ತೆ ನೀವು ಎಸ್ಕೇಪ್ ಅಂತ ಪ್ರೆಸ್ ಮಾಡಿದ್ರೆ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅದು ನೀವು ಮತ್ತೆ ಎಸ್ಕೇಪ್ನ ಪ್ರೆಸ್ ಮಾಡಿದಾಗ ಅದು ಸೆಲೆಕ್ಟ್ ಮಾಡ್ಕೊಂಡಿರೋದು ಹೋಗುತ್ತೆ. ಸೊ ಈಗ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಈಗ ಕಲರ್ ಮಾಡೋದಕ್ಕೆ ಸ್ಕ್ವೇರ್ನ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ
ಚೇಂಜ್ ಮಾಡ್ಕೊತೀನಿ ನೋಡಿ ಕಲರ್ಸ್ನ. ಸೊ ಈ ಕಲರ್ಸಲ್ಲಿ ನಮಗೆ ಎರಡು ಥರ ಇದೆ. ಒಂದು ಯಾವುದು ಅಂದರೆ ಒಳಗಡೆ ಇರೋ ಕಲರ್ಸ್, ಸೊ ಫಿಲ್ ಅದಕ್ಕೆ ನಾವು ಫಿಲ್ ಅಂತ ಹೇಳ್ತೀವಿ. ಹೊರಗಡೆ ಬಾರ್ಡರ್ ಕೂಡ ನಿಮಗೆ ಈ ಸ್ಟಾರಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಬೇರೆ ಬಾರ್ಡರ್ ಇದೆ. ಸೊ ಇದಕ್ಕೆ ನಾವು ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಫಿಲ್ ಮಾಡಬೇಕು ಅಂದರೆ ನೀವು ಜಸ್ಟ್ ಆ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊತೀರಾ, ಇಲ್ಲಿ ಕಲರ್ಸ್ ಕಾಣಿಸ್ತಾ ಇದೆ ಕೆಳಗಡೆ, ಪಿಂಕ್, ರೆಡ್, ಪರ್ಪಲ್, ನೀವು ಯಾವ ಕಲರ್ಸ್ ಬೇಕೋ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ಅದು ಚೇಂಜ್ ಆಗುತ್ತೆ. ಬಾರ್ಡರ್ಸ್ನ ಚೇಂಜ್ ಮಾಡಬೇಕು ಅಂದರೆ ನೀವು ಶಿಫ್ಟ್ ಇಟ್ಕೊಂಡು ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ, ನೀವು ಅದು ಶಿಫ್ಟ್ ಇಟ್ಕೊಂಡು ಕಲರ್ಸ್ನ ಪ್ರೆಸ್ ಮಾಡಿದ್ರೆ ಬಾರ್ಡರ್ಸ್ ಅಂತಂದರೆ ಸ್ಟ್ರೋಕ್ ಕಲರ್ ಚೇಂಜ್ ಆಗುತ್ತೆ. ಸೊ ಅದೇ ಥರ ನೀವು ಸ್ಪೈರಲ್ಗೂ ಕೂಡ ಮಾಡ್ಕೋಬೋದು. ಸೊ ನಿಮಗೆ ಯಾವ ಸೆಲೆಕ್ಟ್ ಮಾಡ್ಕೋಬೇಕು ಮೊದಲು ಸ್ಪೈರಲ್ನ, ಅದಾದಮೇಲೆ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಹಾಕ್ಕೊಂಡು ಇಲ್ಲಿ ನೀವು ರೊಟೇಟ್ ಮಾಡ್ಕೊಬೋದು, ಡಿಸೈನ್ ರೀಸೈಜ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ಥರ ಶೇಪ್ ಬೇಕು, ಯಾವ ಕಲರ್ ಬೇಕು, ಯಾವ ಥರ ಸ್ಟ್ರೋಕ್ ಬೇಕು ಅಂತ ನೀವು ಕಲರ್ಸಲ್ಲಿ ಚೇಂಜ್ ಮಾಡ್ಕೋಬಹುದು. ಸೊ ಈಗ ಕಲರ್ಸಲ್ಲಿ ನಾವು ಇನ್ನೂ ಡಿಫ್ರೆಂಟಾಗಿ, ಇನ್ನೂ ಕಲರ್ಸಲ್ಲಿ ಡಿಫ್ರೆಂಟ್ ಶೇಡ್ಸ್, ಅದೇ ಥರ ನಾವು ಕಾರ್ನರ್ಸಲ್ಲೆಲ್ಲ ಡಿಫ್ರೆಂಟಾಗಿ ಅದ್ರದ್ದು ಶೇಪ್ಸ್ನ ಸ್ಟೈಲ್ಸ್ನ ಚೇಂಜ್ ಮಾಡ್ಕೋಬೋದು. ಅದನ್ನು ಹೇಗೆ ಅಂತ ನೋಡೋಣ. ಸೊ ಈಗ ನಾನು ಕಲರ್ಸ್ನ ನಾನು ಚೇಂಜ್ ಮಾಡ್ಕೋಬೇಕು ಅಂದರೆ ನಾನು ಆಬ್ಜೆಕ್ಟ್ಗೆ ಹೋಗಿ ಫಿಲ್ ಆ್ಯಂಡ್ ಸ್ಟ್ರೋಕ್, ನಿಮ್ಗೆ ಅರ್ಥ ಆಗಿದೆ ಅಲ್ವಾ. ಸೊ ಒಳಗಡೆ ಇರೋ ಕಲರ್ಗೆ ನಾವು ಫಿಲ್ ಅಂತ ಹೇಳ್ತೀವಿ, ಆಚೆ ಕಡೆ ಬಾರ್ಡರ್ಗೆ ಸ್ಟ್ರೋಕ್ ಅಂತ ಹೇಳ್ತೀವಿ. ಫಿಲ್ ಆ್ಯಂಡ್ ಸ್ಟ್ರೋಕ್ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನನಗೆ ಫಿಲ್ ಆ್ಯಂಡ್ ಸ್ಟ್ರೋಕ್ ಅಂತ ಒಂದು ಚಿಕ್ಕದು ವಿಂಡೋ ಓಪನ್ ಆಗಿದೆ. ಈ ಥರನಾದರೂ ಓಪನ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಆಬ್ಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡಿ, ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ರೈಟ್ ಕ್ಲಿಕ್ ಮಾಡಿ ಫಿಲ್ ಆ್ಯಂಡ್ ಸ್ಟ್ರೋಕ್ ಅಂತ ಕೊಟ್ಟರು ಸೇಮ್ ಅದೇ ಓಪನ್ ಆಗುತ್ತೆ. ಸೊ ಇಲ್ಲಿ ನಮಗೆ ಮೂರು ಟ್ಯಾಬ್ಸ್ ಇದೆ, ಒಂದು ಫಿಲ್ ಇದೆ, ಒಂದು ಸ್ಟ್ರೋಕ್ ಪೇಂಟ್ ಇದೆ, ಒಂದು ಸ್ಟ್ರೋಕ್ ಸ್ಟೈಲ್ ಇದೆ. ಸೊ ಫಿಲ್ ಅಂದಿದ ತಕ್ಷಣ ಒಳಗಡೆ ಕಲರು. ಸೊ ಈ ಕಲರ್ಸಲ್ಲಿ ಕೂಡ ನಮಗೆ ಡಿಫ್ರೆಂಟಾಗಿ ಡಿಸ್ಪ್ಲೇ ಮಾಡುತ್ತೆ. RGB ಅಂತಂದರೆ ರೆಡ್, ಗ್ರೀನ್, ಬ್ಲೂ ಅಂತ. ಸೊ ದಟ್ ನೀವು ಇಲ್ಲಿ ಈ ಥರ ಬಾರ್ ಥರ ತೋರಿಸಿದೆ ಅದು ಕಲರ್ಸ್ನ, ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಕಾಣಿಸ್ತಾ ಇದೆಯಾ, ನೀವು ಬಾರ್ಸಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಅದೇ ಥರ HSL ಇದೆ, ವೀಲ್ ಇದೆ. ಸೊ ವೀಲಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬ್ಲೂ ಇಟ್ಕೊಂಡು ಬ್ಲೂ ಅಲ್ಲೇ ಕೂಡ ನೀವು ಡಾರ್ಕ್ ಆದರೂ ಮಾಡ್ಕೋಬೋದು, ಬ್ಲೂನ ತುಂಬ ಲೈಟ್ ಆದರೂ ಮಾಡ್ಕೋಬೋದು. ಸೊ ಬ್ಲರ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಬ್ಲರ್ ಆಪ್ಷನ್ ಇದೆ, ನೀವು ಬ್ಲರ್ ಮಾಡಿದ್ರೆ ನೋಡಿ ಈ ಥರ ಕಾಣಿಸುತ್ತೆ. ಹಾಗೇ ಥರ ನೀವು ಸ್ಟೈಲ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ನಿಮಗೆ ಕಾಣಿಸ್ತಾ ಇದೆಯಾ, ಇಲ್ಲಿ ಮೆಶ್ ಸ್ಟೈಲ್ ಮಾಡ್ಕೋಬೋದು, ಪ್ಯಾಟರ್ನ್ ಮಾಡ್ಕೋಬೋದು. ಸೊ ಈ ಥರ ಎಲ್ಲ ನೀವು ಆಬ್ಜೆಕ್ಟ್ಸ್ನ ಡಿಸೈನ್ ಮಾಡ್ಕೋಬಹುದು. ಸೊ ಇದು ಫಿಲ್ಲಲ್ಲಿ ಆಗಿತ್ತು. ಅದೇ ಥರ ಸ್ಟ್ರೋಕ್ ಪೇಂಟ್, ನಾನು ಇದನ್ನು Ctrl+Z ಮಾಡ್ಕೊತೀನಿ, ಬಿಕಾಸ್ ಬ್ಲರ್ ಮಾಡ್ಕೊಂಡ್ರೆ ನಾನು ಏನು ತೋರಿಸ್ತಿದ್ದೀನಿ ಅದು ಕ್ಲಿಯರಾಗಿ ಕಾಣಿಸಲ್ಲ. ಸೊ ಈಗ ನಾನು ಸ್ಟ್ರೋಕ್ ಪೇಂಟ್, ಸ್ಟ್ರೋಕ್ ಪೇಂಟಿಗೆ ಹೋದಾಗ ಅಲ್ಲೂ ಕೂಡ ನಿಮಗೆ ತುಂಬ ಆಪ್ಷನ್ಸ್ ಇದೆ. ಸೊ ನೀವು ಸ್ಟ್ರೋಕ್ ಕಲರ್ಸ್ನ ಚೇಂಜ್ ಮಾಡ್ಕೋಬೋದು. ಕಾಣಿಸ್ತಾ ಇದೆಯಾ, ಬಾರ್ಡರ್ಸ್ ಚೇಂಜ್ ಆಗ್ತಾ ಇದೆ. ಬಾರ್ಡರ್ ಕಲರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅದೇ ಥರ ಅದು ಕೂಡ ನೀವು ಬ್ಲರ್ ಮಾಡ್ಕೋಬೋದು. ಸ್ಟ್ರೋಕ್ ಸ್ಟೈಲಲ್ಲಿ ಬಂದರೆ ನೀವು ಸ್ಟ್ರೋಕ್ನ ಏನು ಬಾರ್ಡರ್ ಇದೆ ಅದ್ರ ದಪ್ಪ ಸಣ್ಣ ಜಾಸ್ತಿ ಮಾಡ್ಕೋಬೋದು. ನೋಡಿ ದಪ್ಪ ಥಿಕ್ನೆಸ್ ಜಾಸ್ತಿ ಮಾಡಿಕೊಂಡೆ, ಸ್ವಲ್ಪ ಕಮ್ಮಿ ಮಾಡಿಕೊಂಡೆ. ಅದೇ ಥರ ನೀವು ಅದ್ರ ಡ್ಯಾಶಸ್ ಇದೆ, ತುಂಬ ತುಂಬ ಆಪ್ಷನ್ಸ್ ಇದೆ, ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಬರುತ್ತೆ. ಅದ್ರ ಅಷ್ಟೇ ಅಲ್ಲದೆ ನೀವು ಅದ್ರದ್ದು ಇನ್ನೂ ಸ್ಟೈಲ್ಸ್ನೆಲ್ಲ ಚೇಂಜ್ ಮಾಡ್ಕೋಬೋದು. ಕ್ಯಾಪ್, ಆರ್ಡರ್ ಅದೆಲ್ಲ ಚೇಂಜ್ ಮಾಡ್ಕೋಬೋದು. ಹೇಗೆ ಅಂದರೆ ನೋಡಿ, ನಾನು ಸ್ವಲ್ಪ ಝೂಮ್ ಇನ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಸೊ ಝೂಮ್ ಇನ್ ಮಾಡಿಕೊಂಡ್ರೆ ನೋಡಿ, ಇಲ್ಲಿ ನಾನು ಬಾಡ್ ಶೇಪ್ಸ್, ಕ್ಯಾಪ್ನ ಚೇಂಜ್ ಮಾಡಿದೆ, ಆ ಕಾರ್ನರ್ದು ಕರ್ವ್ ಚೇಂಜ್ ಮಾಡಿದ್ದೀನಿ, ಆ ಬಾರ್ಡರ್ಸಲ್ಲೇ ಒಂದು ಎರಡು ಮೂರು ಲೇಯರ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಎಲ್ಲ ಡಿಫ್ರೆಂಟಾಗಿ ನೀವು ಡಿಸೈನ್ ಮಾಡ್ಕೋಬೋದು ಈ ಆಪ್ಷನ್ಸ್ ಎಲ್ಲ ಯೂಸ್ ಮಾಡಿಕೊಂಡು. ಸೊ ಇದು ನಮಗೆ ಫಿಲ್ ಸ್ಟ್ರೋಕಲ್ಲಿ ನಮಗೆ ಸಿಗೋವಂಥ ಆಪ್ಷನ್ಸು. ಸೊ ಇದರಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಲ್ಲ, ಕಲರ್ಸ್ ಮತ್ತು ಫಿಲ್ಲಲ್ಲಿ ಸ್ಟ್ರೋಕಲ್ಲಿ ನಾವು ಏನೇನೆಲ್ಲ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ನಾವು ಡಿಸೈನ್ ಮಾಡ್ಕೋಬೋದು ಅಂತ. ಸೊ ಇಷ್ಟು ನಾನು ನಿಮಗೆ ಒಂದು ಆಬ್ಜೆಕ್ಟ್ಸ್ನ ಅಥವಾ ಶೇಪ್ಸ್ನ ಇನ್ಸರ್ಟ್ ಮಾಡೋದು, ಶೇಪ್ಸ್ನ ಹೇಗೆ ಹಾಕೋದು, ಅದ್ರ ಜೊತೆಗೆ ಹೇಗೆ ಕಲರ್ ಮಾಡೋದು, ಕಲರಿಂಗಲ್ಲೇ ತುಂಬ ಆಪ್ಷನ್ಸ್ ವೆರೈಟೀಸ್ ತೋರಿಸ್ತೆ ಹೇಗೆಲ್ಲ ಮಾಡ್ಕೋಬೋದು ಅಂತ, ಜೊತೆಗೆ ರೊಟೇಟ್ ಮಾಡೋದು, ರೀಸೈಜ್ ಮಾಡ್ಕೊಳ್ಳೋದು. ಸೊ ನಾನು ಸ್ಟಾರಲ್ಲೇ ಟ್ರಯಾಂಗಲ್ ಮಾಡಿಕೊಂಡೆ, ಬೇರೆ ಬೇರೆ ಡಿಸೈನ್ಸ್ ಕೂಡ ಮಾಡ್ಕೋಬೋದು ಸ್ಟಾರಲ್ಲೇ, ಹೇಗೆಲ್ಲ ಮಾಡ್ಕೋಬೋದು ಅಂತ ನೋಡಿದ್ದೀರ. ಸೊ ನೆಕ್ಸ್ಟು ಅಂತ ನೋಡಿದ್ದೀರ. ಸೊ ಈಗ ಇದು ಒಂದು ಇದು ನಮ್ಮ ಹತ್ರ ಈಗ ಒಂದು ಫೈಲ್ ರೆಡಿ ಇದೆ. ಸೊ ಇದನ್ನು ನಾವು ಸೇವ್ ಮಾಡಬೇಕು. ಸೊ ಸೇವ್ ಹೇಗೆ ಮಾಡೋದು ಅಂದರೆ, ಫೈಲ್ಗೆ ಹೋಗಿ ಸೇವ್ ಆ್ಯಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು SVG ಫಾರ್ಮ್ಯಾಟಲ್ಲಿ ಸೇವ್ ಆಗುತ್ತೆ. ಸೇವ್ ಮಾಡ್ಕೊತೀರ, ನೇಮ್ ಕೊಟ್ಬಿಟ್ಟು ಡ್ರಾಯಿಂಗ್ ಅಂತ ನಾನು ಸೇವ್ ಮಾಡ್ಕೊತೀನಿ. ಸೇವ್ ಆದಮೇಲೆ ಅದು ನಿಮ್ಮ ಫೈಲ್ಸಲ್ಲಿರುತ್ತೆ. ಸೊ ಅಲ್ಲಿ ನಾವು ಯಾರಿಗೆ ಕಳಿಸ್ಬೇಕಿದ್ರೆ, ಸೊ ಇವಾಗ ನಾನು ಆವಾಗಲೇ ಹೇಳಿದೆ, ಯಾರಿಗೂ ಡಿಸೈನ್ ಮಾಡಿ ಏನಕ್ಕಾದರೂ ಕಳಿಸ್ಬೇಕು, ಬುಕ್ಸ್ಗಾಗಿರ್ಬೋದು ಅಥವಾ ಏನಾದರೂ ಟೀ ಶರ್ಟ್ ಮೇಲೆ ಪ್ರಿಂಟ್ ಮಾಡೋದಕ್ಕಾಗಿರ್ಬೋದು, ಆವಾಗ ನೀವು ಏನು ಮಾಡಬೇಕು ಅಂತಂದರೆ ಅದನ್ನು ನೀವು ಇಮೇಜ್ ಮುಖಾಂತರ ಇಮೇಜ್ ಫಾರ್ಮ್ಯಾಟಲ್ಲಿ ಕಳಿಸ್ಬೇಕಾಗುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತಂದರೆ, ಫೈಲ್ಗೆ ಹೋಗಿ
ಎಕ್ಸ್ಪೋರ್ಟ್ ಪಿ ಎನ್ ಜಿ ಇಮೇಜ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಕೇಳುತ್ತೆ ಯಾವ್ಯಾವ ಥರ ಅಂತ ಕೇಳುತ್ತೆ ಅದು. ಸೊ ಪೇಜ್ ಅಂತಂದರೆ ನಾನು ಆವಾಗಲೇ ತೋರಿಸ್ತೇನೆ, ಆ ಪೇಜ್ ಏನಿದೆಯಲ್ಲ ಆ ಪೇಜ್ ಒಳಗಡೆ ಏನೇನಿರುತ್ತೆ ಅದೆಲ್ಲ ನಿಮಗೆ ಪ್ರಿಂಟ್ ಆಗುತ್ತೆ, ಅಂದರೆ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಥರ ಡ್ರಾಯಿಂಗ್, ಸೊ ನಾವು ಯಾವುದಾದ್ರು ಡ್ರಾಯಿಂಗ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಅಷ್ಟು ಮಾತ್ರ ಹೋಗುತ್ತೆ. ಸೆಲೆಕ್ಷನ್ ಅಂತಂದರೆ ನಾವು ಪರ್ಟಿಕ್ಯುಲರಾಗಿ ಒಂದು 3-4 ಡ್ರಾಯಿಂಗ್ ಇತ್ತು ಅಂತಂದರೆ ನಮ್ಮ ಒಂದು ಪೇಜ್ ಒಳಗಡೆ ನಮಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಸೆಲೆಕ್ಷನ್ ಮಾಡಿ ಕಳಿಸ್ಬೋದು. ಸೊ ಫುಲ್ ಪೇಜಲ್ಲಿರೋದು ಬೇಕು ಅಂತಂದರೆ ಪೇಜಿಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಎಕ್ಸ್ಪೋರ್ಟ್ ಆ್ಯಸ್ ಅಂತ ಕೊಡ್ತೀರ. ಸೊ ಇಲ್ಲಿ ಡ್ರಾಯಿಂಗ್ ಅಂತ ನಾವು ಸೇವ್ ಮಾಡ್ಕೊಂಡಿರ್ತೀವಿ. ಸೊ ನಾನು ಎಕ್ಸ್ಪೋರ್ಟ್ ಅಂತ ಕೊಡ್ತೀನಿ, ಎಕ್ಸ್ಪೋರ್ಟ್ ಅಂತ ಹೇಳಿ ನಾನು ಸೇವ್ ಅಂತ ಕೊಟ್ಟಿದ ತಕ್ಷಣ ಸೊ ಅದು ನಮ್ಮ ಫೈಲಲ್ಲಿ ಬಂದು ಸೇವ್ ಆಗಿರುತ್ತೆ. ಸೊ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಸೊ ಈ ಥರ ಸೇವ್ ಆಗಿರುತ್ತೆ. ಸೊ ನಾನು ಆ ಪೇಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟಿದ್ದೀನಿ, ಸೊ ದಟ್ ಅದು ಆ ಪೇಜಲ್ಲೆಲ್ಲ ನಾನು ಎಷ್ಟು ಬರೆದಿರ್ತೀನಿ ಡ್ರಾಯಿಂಗ್ಸ್ ಅಥವಾ ಆಬ್ಜೆಕ್ಟ್ಸ್ ಅದು ಅಷ್ಟರಲ್ಲಿ ಸೇವ್ ಆಗಿರುತ್ತೆ. ಸೊ ಇದು ನಾವು ಯಾರಿಗಾದರೂ ಇಮೇಜ್ನ ಕಳಿಸ್ಬೇಕು ಅಂದಾಗ ನಾವು ಆ ಸೇಮ್ ನಾವೇನು ಶೀಟ್ ಇಟ್ಕೊಂಡಿರ್ತೀವಿ ಪೇಜ್ನ ನಾವು ಇಮೇಜ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿಕೊಂಡು ಕಳಿಸೋದು ಹೇಗೆ ಅಂತ ಗೊತ್ತಾಗಿದೆ. ಫೈಲ್ಗೆ ಹೋಗಿ ಎಕ್ಸ್ಪೋರ್ಟ್ ಪಿ ಎನ್ ಜಿ ಇಮೇಜ್ ಅಂತ ಮಾಡಿಕೊಂಡು ನಾವು ಎಕ್ಸ್ಪೋರ್ಟ್ ಆ್ಯಸ್ ಅಂತ ಕೊಟ್ಟರೆ ಅದು ಪಿ ಎನ್ ಜಿ ಫಾರ್ಮ್ಯಾಟಲ್ಲಿ ಅಂತಂದರೆ ಇಮೇಜ್ ಥರ ಸೇವ್ ಆಗಿರುತ್ತೆ. ಸೊ ಹಾಗಾದರೆ ನಾನು ಇವತ್ತು ನಿಮಗೆ ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ ಅರ್ಥ ಆಗಿದೆ. ನೀವು ಮತ್ತೆ ನೋಡಬೇಕು ಅಂದರೆ ಏನು ಮಾಡಬೇಕು, ILP ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ನಮ್ಮ ವೀಡಿಯೋಸ್ ಎಲ್ಲ ಏನು ಹಾಕಿರ್ತೀವಿ ನೋಟಿಫಿಕೇಶನ್ ಬರುತ್ತೆ ನೋಡಿ ಕಲ್ತ್ಕೋಬಹುದು. ನಾನು ಹೇಳ್ದಂಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟೂಲ್. ಸೊ ನೀವು ತುಂಬ ಆಪ್ಷನ್ಸ್ ಇದೆ, ನಾನು ನಿಮಗೆ ಒಂದೊಂದೇ ಆಪ್ಷನ್ಸ್ ಹೇಳ್ಕೊಡ್ತಾ ಹೋಗ್ತೀನಿ ನಮ್ಮ ವೀಡಿಯೋಸಲ್ಲಿ. ಸೊ ಅದನ್ನು ನೀವು ನೋಡಿ ಈ ಟೂಲ್ನ ಈಸಿಯಾಗಿ ಕಲ್ತ್ಕೋಬಹುದು. ಧನ್ಯವಾದಗಳು.